ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಜಗದೀಶ್ ಸರ್. ಈ ದಿನ 6ನೇ ತರಗತಿಯ ವಿಜ್ಞಾನ ವಿಷಯದ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಆಹಾರದ ಘಟಕಗಳು ಅಂತಕ್ಕಂಥ ಪಾಠವನ್ನು ಕಳೆದ ಅವಧಿಯಿಂದ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವೀಗಾಗಲೇ ಪೋಷಕಾಂಶಗಳು, ಆಹಾರದ ಘಟಕಗಳು, ಕೆಲವು ಪರೀಕ್ಷೆಗಳನ್ನ ಪೋಷಕಾಂಶಗಳ ಪರೀಕ್ಷೆಗಳನ್ನು ನೋಡಿದ್ದೀವಿ. ಆಮೇಲೆ ಆಹಾರದ ಘಟಕಗಳ ಉಪಯೋಗಗಳೇನ, ಆಮೇಲೆ ಯಾವ್ಯಾವ ಆಹಾರದಲ್ಲಿ, ಯಾವ್ಯಾವ ಧಾನ್ಯಗಳಲ್ಲಿ ಅಥವಾ ಯಾವ್ಯಾವ ಆಹಾರದಲ್ಲಿ ನಮಗೇನಿದಪ್ಪ ಅಂದರೆ ಯಾವ್ಯಾವ ಪೋಷಕಾಂಶಗಳಿದಾವೆ ಅನ್ನೋದನ್ನು ನಾವು ಕಳೆದ ಅವಧಿಯಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ಅಧ್ಯಯನವನ್ನು ಮಾಡಿದ್ದೀವಿ. ಈ ಅವಧಿಯಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಒಂದು ಆಹಾರದಲ್ಲಿ ಅಥವಾ ಆಹಾರ ಪದಾರ್ಥಗಳಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಇರತಕ್ಕಂಥ ಆಹಾರವನ್ನು ನೋಡಿರ್ತೀವಿ ನಾವು. ಆಹಾರದಲ್ಲಿ ಏನಾಗಿರ್ತಪ್ಪ ಅಂದರೆ ಈಗ ನಾವು ಅಕ್ಕಿಯನ್ನು ತೊಗೊಂಡಾಗ ಅದರ ಕಾರ್ಬೋಹೈಡ್ರೇಟ್ ಮತ್ತು ಇತರ ಪೋಷಕಾಂಶಗಳು ಅದರಾಗಿದ್ದಿರ್ತಾವೆ. ಬೇರೆ ಪೋಷಕ ಲಿಪಿಡ್ ಇರ್ತೈತಿ, ಆಮೇಲೆ ಕೊಬ್ಬು ಇರ್ತೈತಿ, ಆದರೆ ಅವು ಕಡಿಮೆ ಪ್ರಮಾಣದಲ್ಲಿರ್ತಾವೆ. ಆದರೆ ಇದರೊಳಗೆ ಅಕ್ಕಿಯೊಳಗೆ ಏನಿದಾವಪ್ಪ ಅಂದರೆ ಕಾರ್ಬೋಹೈಡ್ರೇಟ್ ಸಮೃದ್ಧಿ ಇರ್ತಕ್ಕಂಥ ಆಕರ ಹೆಚ್ಚಾಗಿರೋದ್ರಿಂದ ಅದನ್ನು ಸಮೃದ್ಧಿ ಅಂತ ಕರಿತಾರೆ. ಹೆಚ್ಚಾಗಿರೋದಕ್ಕೆ ನಾವು ಸಮೃದ್ಧಿ ಅಂತ ಕರಿತೀವಿ. ಹೀಗಾಗಿ ಹಲವಾರು ಆಹಾರಗಳನ್ನು ನೋಡ್ತೀವಿ ನಾವು. ಬಾದಾಮಿ ತೊಗೊಂಡ್ರೆ ಅದರೊಳಗೆ ಕಬ್ಬಿಣಾಂಶ ಇರ್ತೈತಿ, ಆಮೇಲೆ ಕೊಬ್ಬು ಇರ್ತೈತಿ, ಆಮೇಲೆ ಕಾರ್ಬೋಹೈಡ್ರೇಟ್ ಅದರೊಳಗೆ ಇದ್ದಿರ್ತೈತಿ ಅನ್ನೋದಿರ್ತೀವಿ. ಹೀಗಾಗಿ ಒಂದು ಆಹಾರ ಪದಾರ್ಥದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಪೋಷಕಾಂಶ ಇದೆ ಅನ್ನೋದನ್ನು ಮಾತ್ರ ನಾವು ಪರಿಗಣಿಸ್ತೀವಿ. ಕಡಿಮೆ ಇರತಕ್ಕಂಥ ಪೋಷಕಾಂಶಗಳನ್ನು ನಾವು ಹೆಚ್ಚಾಗಿ ಹಿಂದಿನ ಒಂದು ಅವಧಿಯೊಳಗೆ ನೋಡಿದ್ದೀವಿ. ಒಂದು ಆಹಾರ ಪದಾರ್ಥ ನಮಗೆ ಬೇರೆ ಬೇರೆ ಪೋಷಕಾಂಶದೊಳಗೆ ಬಂದಿತ್ತು ಅನ್ನೋದು ನೋಡ್ತೀವಿ. ಅದರೊಳಗೆ ಎರಡೂ ಅಥವಾ ಹೆಚ್ಚು ರೀತಿಯಾದ ಪೋಷಕಾಂಶಗಳು ಇದ್ದಿರ್ತವೆ ಅನ್ನೋದನ್ನು ನೋಡ್ತೀವಿ. ಹೀಗಾಗಿ ಯಾವುದೇ ಹಸಿಯಾದ ವಸ್ತುವಿನಲ್ಲಿ ಪೋಷಕಾಂಶಗಳು ಅಂದರೆ ಹೆಚ್ಚಾಗಿರೋವು. ತರಕಾರಿಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಹಸಿಯಾಗಿ ತಿನ್ನಬೇಕು. ಯಾಕಪ್ಪ ಅಂದರೆ ಅದರೊಳಗೆ ಪೋಷಕಾಂಶಗಳು ಹೆಚ್ಚಾಗಿರ್ತವೆ ಅನ್ನೋದು ನೋಡ್ತೀವಿ. ಹಸಿಯಾದ ಪದಾರ್ಥಗಳಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರ್ತವೆ, ಬೇಯಿಸಿದಂಥ ಆಹಾರದಲ್ಲಿ ಪೋಷಕಾಂಶಗಳು ಏನಾಗಿರ್ತವಪ್ಪ ಅಂದರೆ ಕಡಿಮೆ ಆಗಿರ್ತವೆ ಅನ್ನೋದನ್ನು ನೋಡ್ತೀವಿ. ಇನ್ನು ನಾರು ಪದಾರ್ಥಗಳು, ನಾರು ಪದಾರ್ಥಗಳು ನಮ್ಗೆ ಎಲ್ಲಿಂದ ಸಿಗ್ತಾವಪ್ಪ ಅಂದರೆ ಸಸ್ಯದ ಉತ್ಪನ್ನಗಳಿಂದ ನಾರು ಪದಾರ್ಥ ದೊರೀತೈತಿ. ನಾರು ಅಂದರೆ ಏನಪ್ಪ ಅಂದರೆ ಫೈಬರ್ಸ್ ಅಂತ ಕರಿತೀವಿ. ಎಳೆ ಎಳೆಯಾದಂಥ ಪದಾರ್ಥಗಳನ್ನು ನೋಡ್ತೀವಿ. ಉದಾಹರಣೆಗಾಗಿ ಈ ಧಾನ್ಯಗಳಲ್ಲಿ, ಬೇಳೆಕಾಳುಗಳಲ್ಲಿ, ಆಲೂಗಡ್ಡೆಯಲ್ಲಿ, ತಾಜಾ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಏನಾಗಿರ್ತಿತ್ತಪ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನಾರು ಪದಾರ್ಥಗಳು ಇರ್ತವೆ, ನಾರು ಪದಾರ್ಥಗಳು ಇರ್ತವೆ ಅನ್ನೋದನ್ನು ನೋಡ್ತೀವಿ. ಹಾಗಾದರೆ ಈ ಹೆಚ್ಚಾಗಿ ನೀವು ಉದಾಹರಣೆಯಾಗಿ ತೊಗೊಂಡ ಅಂದರೆ ಯಾವುದಪ್ಪ ಅಂದರೆ ಮಾವಿನಣ್ಣು. ಮಾವಿನಣ್ಣು ನೋಡಿರಿ, ಅದರೊಳಗೆ ಎಳೆ ಎಳೆಯಾಗಿ ಕಾಣ್ತಿರ್ತೈತಿ. ಸೌತೆಕಾಯಿ ತೊಗೊಳ್ರಿ, ಅದರೊಳಗೂ ಎಳೆ ಎಳೆಯಾಗಿ ನಮಗೇನಾಗ್ತಿತ್ತಪ್ಪ ಅಂದರೆ ನಾರು ಕಾಣ್ತಾ ಇರ್ತೈತಿ ಅನ್ನೋದನ್ನು ನೋಡ್ತೀವಿ. ಬಾಳೆಹಣ್ಣು ತೊಗೊಳ್ರಿ, ಬಾಳೆಹಣ್ಣದೊಳಗೂ ಒಳಗೆ ಸೂಕ್ಷ್ಮವಾದ ಎಳೆಯ ಆಕಾರ ಇರ್ತೈತಿ, ನಾರು ಪದಾರ್ಥ ಅನ್ನೋದು ನೋಡ್ತೀವಿ. ಈ ನಾರು ಪದಾರ್ಥ ನಮ್ಮ ದೇಹದ ಯಾವುದೇ ಪೋಷಕಾಂಶಕ್ಕೆ ನಮ್ಗೆ ಶಕ್ತಿಗೆ ಅಥವಾ ಬೆಳವಣಿಗೆಗೆ ಅಥವಾ ದುರಸ್ತಿಗೆ ಅಥವಾ ಆರೋಗ್ಯವಂತ ಇಡಲಿಕ್ಕೆ ಸಹಾಯ ಇಲ್ಲ. ಹಾಗಾದರೆ ಏನು ಉಪಯೋಗ ಇತ್ತಪ್ಪ ಅಂದರೆ ಇದು ಆಹಾರದ ಘಟಕವನ್ನು ಹೆಚ್ಚು ಮಾಡ್ತೈತಿ. ಆಹಾರದ ಘಟಕವನ್ನು ಏನು ಮಾಡ್ತೈತಿಪ್ಪ ಅಂದರೆ ಅಗತ್ಯ ಘಟಕಗಳನ್ನ ಪ್ರಮಾಣವನ್ನು, ಗಾತ್ರವನ್ನು ಹೆಚ್ಚು ಮಾಡ್ತೈತಿ. ಅಂದರೆ ಇಷ್ಟದ ಆಹಾರವನ್ನು ಇಷ್ಟು ಮಾಡ್ತೈತಿ ಅನ್ನೋದು ನೋಡ್ತೀವಿ ನಾವು. ಮತ್ತು ಅದಕ್ಕೆ ಉಪಯೋಗಪ್ಪ ಅಂದರೆ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹದಿಂದ ಹೊರಗೆ ಹಾಕಲಿಕ್ಕೆ, ದೇಹದಿಂದ ಏನು ಮಾಡಲಿಕ್ಕೆ ಹೊರಗೆ ಹಾಕಲಿಕ್ಕೆ, ಜೀರ್ಣ ಯಾವುದು ಆಗಂಗಿಲ್ಲಲ್ಲ ಅದು ಆಹಾರವನ್ನು ಹೊರಗೆ ಹಾಕಲಿಕ್ಕೆ. ಅಂದರೆ ಏನಪ್ಪ ಅಂದರೆ ಟಾಯ್ ಮೂಲಕ ಏನಾಗ್ತಿ ಈ ನಾರು ಪದಾರ್ಥ ಹೊರಗೆ ಹಾಕಲಿಕ್ಕೆ ನಮಗೆ ಏನಾಗ್ತಿಪ್ಪ ಅಂದರೆ ಸಹಾಯ ಆಗ್ತೈತಿ ಅನ್ನೋದನ್ನು ನೋಡ್ತೀವಿ. ಇನ್ನು ನೀರು ಪೋಷಕಾಂಶಗಳಲ್ಲಿ ನಾವು ನೀರನ್ನು ಒಂದೊಂದು ಸ್ವಲ್ಪ ಏನು ಮಾಡ್ತಾರಪ್ಪ ಅಂದರೆ ಪರಿಗಣಿಸ್ತಾರೋ, ಆದರೆ ಪರಿಗಣಿಸೋಂಗಿಲ್ಲ. ಆದರೆ ನೀರು ನಮಗೆ ಬೇಕೇ ಬೇಕು. ನಮ್ಮ ದೇಹದ ಈ ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲಿಕ್ಕೆ ಏನು ಬೇಕಪ್ಪ ಅಂದರೆ ಈ ಕಾರ್ಬೋಹೈಡ್ರೇಟ್ ಆಗಲಿ, ಲಿಪಿಡ್ ಆಗಲಿ, ಪ್ರೋಟೀನ್ಗಳಾಗಲಿ, ನಾವೇನಾಗಿರ್ತಿತ್ತು ಜೀರ್ಣಕ್ರಿಯೆ ಆದಾಗ ಆ ಪೋಷಕಾಂಶಗಳು ಹೀರ್ಕೋಬೇಕಾಗ್ತಿತ್ತು. ದೇಹ ಹೀರ್ಕೋಬೇಕಾದ್ರೆ ಅಲ್ಲಿ ಏನು ಬೇಕಾಗ್ತಿತ್ತಪ್ಪ ಅಂದರೆ ನೀರು ಬೇಕೇ ಬೇಕು. ಈ ಖನಿಜಗಳಾಗಲಿ ಅಥವಾ ವಿಟಮಿನ್ಗಳನ್ನು ಹೀರಿಕೊಳ್ಳಲಿಕ್ಕೆ ಏನು ಬೇಕಪ್ಪ ಅಂದರೆ ಅವಶ್ಯಕ, ನೀರು ಬೇಕೇ ಬೇಕು ಅನ್ನೋದನ್ನು ನೋಡ್ತೀವಿ. ಬೆವರು ಮತ್ತು ಮೂತ್ರದ ಮೂಲಕ ತ್ಯಾಜ್ಯಗಳನ್ನು ಹೊರಹಾಕಲು ನೀರು ಏನಾಗ್ತಿತ್ತಪ್ಪ ಅಂದರೆ ಸಹಾಯ ಆಗ್ತೈತಿ. ನೀರೇನಾಗ್ತಿತ್ತಪ್ಪ ಅಂದರೆ ಬೆವರದ ಮೂಲಕ ಅಥವಾ ಮೂತ್ರದ ಮೂಲಕ ಏನು ಮಾಡ್ತಿತ್ತಪ್ಪ ಅಂದರೆ ನಮ್ಮ ದೇಹದಿಂದ ತ್ಯಾಜ್ಯಗಳನ್ನು, ವಿಷಕಾರಿ ವಸ್ತುಗಳನ್ನು ಅಥವಾ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ಏನು ಮಾಡ್ತಿತ್ತು ನೀರು ಹೊರಹಾಕ್ತಿರ್ತೈತಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ಆಗಾಗ ನಾವು ನೀರು ಕುಡಿಯೋದ್ರಿಂದ ನಮ್ಮಲ್ಲಿ ಸಾಕಷ್ಟು ನೀರು ದೇಹಕ್ಕೆ ನೀರು ಪೂರೈಕೆ ಆಗ್ತಿ.
ನೀರನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ದಿನಕ್ಕೆ ನಾವು 3-4 ಲೀಟರ್ ಅಥವಾ 5 ಲೀಟರ್ ನೀರನ್ನು ನಾವು ಕುಡಿತಾ ಇರಬೇಕು. ನಾವೇನು ಮಾಡ್ತೀವಪ್ಪ ಅಂದರೆ ಆಗಾಗ ಮಾಡ್ತೀವಿ, ಹಾಲು, ಟೀ ಇಂಥವ, ಮಜ್ಜಿಗೆ ಇಂಥವೇನು ಮಾಡ್ತೀವಪ್ಪ ಅಂದರೆ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನಿರ್ಜಲೀಕರಣ ಆಗೋದಿಲ್ಲ, ದೇಹದಲ್ಲಿ ನೀರಿನ ಪ್ರಮಾಣ ಸರಿಯಾಗಿರ್ತೈತಿ. ನಾವು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರು ಅಂದ್ರೆ ಈ ಆಹಾರದ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಹೀರಿಕೆಗೆ ನೀರು ಬಹಳಷ್ಟು ಸಹಾಯ ಆಗ್ತೈತಿ ಅನ್ನೋದನ್ನು ನೋಡ್ತೀವಿ. ಇನ್ನು ಈ ಆಹಾರವನ್ನು ಬೇಯಿಸೋತ್ನಾಗ ಏನು ಮಾಡ್ತಾರಪ್ಪ ಅಂದರೆ ನೀರನ್ನು ಸೇರಿಸ್ತಾರೋ ಅನ್ನೋದನ್ನು ನೋಡ್ತೀವಿ. ಏನು ಮಾಡ್ತಾರಪ್ಪ ಅಂದರೆ ಈಗ ನಾವು ಸಾಂಬಾರನ್ನು ಮಾಡಬೇಕಾದ್ರೊಳಗೆ ನೀರನ್ನು ಹಾಕ್ತೀವಿ, ರೊಟ್ಟಿ ಮಾಡಬೇಕಾದ್ರೆ ಅದರೊಳಗೆ ನೀರನ್ನು ಹಾಕ್ತೀವಿ, ಚಪಾತಿ ಮಾಡಬೇಕಾದ್ರೆ ಅದರೊಳಗೆ ಆ ಗೋಧಿ ಹಿಟ್ಟದೊಳಗಾಗಲಿ ಅಥವಾ ಗೋಧಿ ಹಿಟ್ಟದೊಳಗೆ ಏನು ಮಾಡ್ತೀವಿ ನಾವು ನೀರನ್ನು ಹಾಕ್ತಿರ್ತೀವಿ ಅನ್ನೋದನ್ನು ನೋಡ್ತೀವಿ. ಅನೇಕ ವಸ್ತುಗಳು ನೀರನ್ನು ಏನಾಗಿರ್ತಾವಪ್ಪ ಅಂದರೆ ಒಳಗೊಂಡಿರ್ತಾವೆ ಅನ್ನೋದನ್ನು ನೋಡ್ತೀವಿ. ನೀರು ಅನೇಕ ವಸ್ತುಗಳಲ್ಲಿ ಇರ್ತೈತಿ ಅನ್ನೋದನ್ನು ನೋಡ್ತೀವಿ. ಅನೇಕ ವಸ್ತುಗಳಲ್ಲಿ ಯಾವಪ್ಪ ಅಂದರೆ ಈಗ ಬಾಳೆಹಣ್ಣು ತಗೋರಿ, ಅಥವಾ ಸೇಬು ಆಗಲಿ ಅಥವಾ ಕಲಂಗಡಿ ಆಗಲಿ, ಇದರೊಳಗೆ ಏನಾಗಿರ್ತಾವಪ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿರ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡ್ತಿರ್ತೀವಿ, ಅಥವಾ ಆ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇದ್ದೇ ಇರ್ತೈತಿ. ಸ್ವಲ್ಪ ಮಟ್ಟಿಗೆ ನಮ್ಮ ದೇಹದ ಅವಶ್ಯಕತೆಗೆ ಏನಾಗಿತ್ತಪ್ಪ ಅಂದ್ರೆ ಈ ಆಹಾರಗಳು ಏನು ಮಾಡ್ತಾವಪ್ಪ ಅಂದ್ರೆ ನೀರನ್ನು ಬಯಸ್ತಾವೆ. ಈ ಆಹಾರದಿಂದನೂ ನೀರು ಏನಾಗ್ತಿತ್ತಪ್ಪ ಅಂದ್ರೆ ದೇಹಕ್ಕೆ ಪೂರೈಕೆ ಆಗ್ತಿರ್ತೈತಿ ಅನ್ನೋದನ್ನು ನೋಡ್ತೀವಿ. ಕಲಂಗಡಿ ನೋಡ್ರಿ, ಅಥವಾ ಬಾಳೆಹಣ್ಣು ಅಥವಾ ಸೇಬು ತಗೋರಿ, ಅದರೊಳಗೆ ನೀರು ಇದ್ದೇ ಇರ್ತೈತಿ ಅನ್ನೋದನ್ನು ನೋಡ್ತೀವಿ. ಹಲವಾರು ಆಹಾರದಲ್ಲಿ, ಎಷ್ಟೇ ಅಲ್ಲ ಬೇರೆ ಆಹಾರದಲ್ಲಿನೂ ನೀರು ಇದ್ದೇ ಇರ್ತೈತಿ ಅನ್ನೋದು ನೋಡ್ತೀವಿ. ಅದು ದೇಹಕ್ಕೆ ಏನಾಗ್ತಿತ್ತಪ್ಪ ಅಂದ್ರೆ ನೀರಿನ ಪೂರೈಕೆ ಆಗ್ತಿರ್ತೈತಿ ಅನ್ನೋದನ್ನು ನೋಡ್ತೀವಿ. ಸಂತುಲಿತ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಅಂದರೆ ಇದು ದೇಹದ ಬೆಳವಣಿಗೆ. ಸಂತುಲಿತ ಆಹಾರ ಎಂದರೆ ಏನಪ್ಪ ಅಂದರೆ ದೇಹದ ಬೆಳವಣಿಗೆ, ಒಳ್ಳೆಯ ಆರೋಗ್ಯ ಆಗಬೇಕಾದ್ರೆ, ದೇಹದ ಸರಿಯಾದ ಬೆಳವಣಿಗೆ ಆಗಬೇಕಾದ್ರೆ, ಈಗ ಒಬ್ಬರು ಏನಿರ್ತಪ್ಪ ಅಂದರೆ ಗಿಡ್ಡಾಗಿ ಬೆಳೆದಿರ್ತಾರೆ ಅಂದರೆ ಸಂತುಲಿತ ಆಹಾರ ಸಿಕ್ಕ. ಹೀಗಾಗಿ ಒಳ್ಳೆಯ ಆರೋಗ್ಯ, ಹಲವಾರು ರೋಗಗಳಿಗೆ ತುತ್ತಾಗ್ತಿರ್ತವೆ, ಒಳ್ಳೆಯ ಆರೋಗ್ಯ ಇರಬೇಕು ನಿರ್ವಹಣೆಗಾಗಿ. ದೇಹದ ಅವಶ್ಯಕತೆಗೆ ಎಲ್ಲ ನಮ್ಮ ದೇಹ ಸರಿಯಾದ ಪ್ರಮಾಣದಲ್ಲಿರಬೇಕು. ಎಲ್ಲಕ್ಕೇನಿರ್ಬೇಕಪ್ಪ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಒಂದು ಈ ಪೋಷಕಾಂಶಗಳು ಹೆಚ್ಚು ಆಗಬಾರ್ದು, ಇನ್ನೊಂದು ಏನಾಗಬಾರ್ದಪ್ಪ ಅಂದರೆ ಕಡಿಮೆಯೂ ಆಗಬಾರ್ದು ಅನ್ನೋದು ನೋಡ್ತೀವಿ. ಅದರೊಳಗೆ ನಾರು ಇರಬೇಕು, ಆಮೇಲೆ ನೀರು ಸಗಟ್ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಅನ್ನೋದು ನೋಡ್ತೀವಿ. ಇಂಥ ಆಹಾರವನ್ನು ನಾವೇನಂತ ಕರಿತೀವಪ್ಪ ಅಂದರೆ ಸಂತುಲಿತ ಆಹಾರ ಅಂತ ಕರಿತೀವಿ. ಅಂದರೆ ಇಲ್ಲಿ ದೇಹದ ಬೆಳವಣಿಗೆ ಆಗಬೇಕು, ಆರೋಗ್ಯವಂತನಾಗಿರಬೇಕು, ಆಮೇಲೆ ಯಾವುದೇ ರೀತಿ ಪೋಷಕಾಂಶಗಳು ಹೆಚ್ಚು ಇರಬಾರ್ದು, ಕಡಿಮೆ ಇರಬಾರ್ದು. ಸರಿಯಾದ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಲಿಪಿಡ್ ಇರಬೇಕು, ವಿಟಮಿನ್ ಇರಬೇಕು, ಖನಿಜ ಇರಬೇಕು, ನೀರಿರಬೇಕು, ಆಮೇಲೆ ನಾರು ಪದಾರ್ಥ ಇರಬೇಕು. ಇವೆಲ್ಲ ಇಷ್ಟು ಇದ್ದು ಅಂದ್ರೆ ಅದು ಸಂತುಲಿತ ಆಹಾರ ಅನ್ನಿಸ್ಕೋತೈತಿ ಅನ್ನೋದನ್ನು ನೋಡ್ತೀವಿ. ಹಾಗಾದರೆ ಯಾವ್ಯಾವ ಆಹಾರದಲ್ಲಿ ಸಂತುಲಿತ ಆಹಾರವನ್ನು ಒಳಗೊಂಡಿರ್ತಾವಪ್ಪ ಅಂದರೆ ಉದಾಹರಣೆಗಾಗಿ ಬೇಳೆಕಾಳುಗಳು, ಕಡಲೆಬೀಜ, ಸೋಯಾಬೀನ್. ಕಡಲೆಬೀಜ ಅಂದರೆ ಏನಪ್ಪ ಅಂದರೆ ಶೇಂಗಾ. ಸೋಯಾಬೀನ್, ಮೊಳಕೆ ಕಾಳುಗಳು ಅಂದರೆ ಹೆಸರು ಕಾಳುಗಳು, ಕಡಲೆಕಾಳುಗಳು, ಹುದುಗಿದಂಥ ಆಹಾರ ಪದಾರ್ಥಗಳು ಅಂದರೆ ಕೆಳಗೆ ಕೆಲವೊಂದು ಆಹಾರ ಪದಾರ್ಥಗಳು ಶೇಂಗಾ ಆಗಿರ್ತವೆ, ಕೆಳಗೆ ಹುದುಗಿರ್ತವೆ. ಈ ಗೆಣಸಾಗಲಿ ಅಥವಾ ಗಜರಿ ಆಗಲಿ, ದಕ್ಷಿಣ ಭಾರತದ ಇಡ್ಲಿ ದೋಸೆಗಳಾಗಲಿ, ಸಂಯೋಜಿತ ಹಿಟ್ಟಿನಿಂದ ಮಾಡಿದಂಥ ಕಡಲೆಬೇಳೆ ಹಿಟ್ಟಿನಿಂದ ನಾವು ಈ ಹೋಳಿಗೆಯನ್ನು ಮಾಡಿರ್ತೀವಿ, ಗೋಧಿ ಹಿಟ್ಟಿನಿಂದ ಚಪಾತಿಯನ್ನು ಮಾಡಿರ್ತೀವಿ, ಇಂಥ ಆಹಾರ ಆಗಲಿ, ಬೇಳೆಕಾಳುಗಳಾಗಲಿ, ಧಾನ್ಯಗಳಾಗಲಿ, ಪರೋಟಗಳನ್ನು ಮಾಡ್ತಿರ್ತಾರೆ, ಬಾಳೆಹಣ್ಣು, ಪಾಲಕ್ ಸೊಪ್ಪು, ಕಡಲೆಬೇಳೆ, ಬೆಲ್ಲ, ತರಕಾರಿಗಳು, ಬೇರೆ ಬೇರೆ ಆಹಾರಗಳು ಏನಾಗಿರ್ತಾವಪ್ಪ ಅಂದರೆ ಸಂತುಲಿತ ಆಹಾರ ಆಗಿರ್ತವೆ. ಈ ಆಹಾರವನ್ನು ನಾವು ಸೇವನೆ ಮಾಡಿದಂದ್ರೆ ನಮ್ಮ ಬೆಳವಣಿಗೆ ಸರಿಯಾಗಿರ್ತಿ, ಆರೋಗ್ಯವಂತರಾಗಲಿಕ್ಕೆ ಈ ಸಂತುಲಿತ ಆಹಾರ ಸಹಾಯ ಮಾಡ್ತೈತಿ ಅನ್ನೋದನ್ನು ನೋಡ್ತೀವಿ. ಇನ್ನು ಈ ಸರಿಯಾದ ರೀತಿ ಆಹಾರವನ್ನು ಸೇವಿಸಿದರಷ್ಟೇ ಸಾಲದು, ಪೋಷಕಾಂಶಗಳು ಹಾಳಾಗದಂತೆ ನಾವು ನೋಡ್ಕೋಬೇಕು. ಕೆಲವೊಂದು ಆಹಾರವನ್ನು ನಾವು ಬೇಯಿಸೋಕೆ ಹೋಗ್ಬಾರ್ದು. ಬೇಯಿಸೋದ್ರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗ್ತವು. ಈಗ ನಾವು ತರಕಾರಿಗಳನ್ನು ಬಹಳಷ್ಟು ಬೇಯಿಸಿದ್ ಅಂದ್ರೆ ಅದರ ಪೋಷಕಾಂಶಗಳು ಎಲ್ಲ ನಷ್ಟ ಆಗಿ ಹೋಗ್ತಾವೆ ಅನ್ನೋದು ನೋಡ್ತೀವಿ. ಅಡುಗೆ ಮಾಡುವಾಗ, ಅಡುಗೆಗಳನ್ನ ಸಿದ್ಧ ಮಾಡುವಾಗ ಕೆಲವು ಪೋಷಕಾಂಶಗಳು ಹಾಳಾಗದಂತೆ ನಾವೇನು ಮಾಡಬೇಕಪ್ಪ ಅಂದರೆ ಕೆಲವೊಂದು ಹಸಿಯಾಗಿ ತಿನ್ನಬೇಕು, ಕೆಲವೊಂದು ಬೇಸಿಯಾಗಿ ತಿನ್ನಬೇಕು. ಯಾವುದನ್ನು ನಾವು ಹೆಚ್ಚಾನೆಚ್ಚಾಗಿ ಹಸಿಯಾದ ಪದಾರ್ಥಗಳನ್ನು ತಿಂದು ಅಂದ್ರೆ ಅದರೊಳಗೆ ಹೆಚ್ಚು ಪೋಷಕಾಂಶಗಳು ಇದ್ದಿರ್ತಾವೋ ಅನ್ನೋದನ್ನು ನೋಡ್ತೀವಿ.
ಇನ್ನು ಹಣ್ಣುಗಳನ್ನು ತರಕಾರಿಗಳನ್ನು ಕತ್ತರಿಸಿದ ನಂತರ ಏನು ಮಾಡಬೇಕು, ಅವುಗಳ ಸಿಪ್ಪೆ ತೆಗೆದ ನಂತರ ತೊಳೆದರೆ ಕೆಲವೊಂದು ತರಕಾರಿಗಳನ್ನು ತೊಳೆದರೆ ಏನಾಗ್ತಾವಪ್ಪ ಅಂದರೆ ಮೇಲಿರ್ತಕ್ಕಂಥ ವಿಟಮಿನ್ಗಳು ನಾಶ ಆಗಿ ಹೋಗ್ತಾವೆ. ಅದಕ್ಕೆ ತರಕಾರಿಗಳನ್ನು ಹೆಚ್ಚಾಗಿ ತೊಳಿಬಾರ್ದು. ನಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತರಕಾರಿಗಳನ್ನು ತೊಳಿಬೇಕು, ಇಲ್ಲಾರೆ ಏನಾಗ್ತಪ್ಪ ಅಂದರೆ ಅದರದ ವಿಟಮಿನ್ಗಳು ಹಾಳಾಗಿ ಹೋಗ್ತವೆ. ಅನೇಕ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಏನಾಗಿರ್ತಪ್ಪ ಅಂದರೆ ಸಿಪ್ಪೆಗಳಲ್ಲಿನ ಏನಾಗಿರ್ತಪ್ಪ ಅಂದರೆ ಈ ಖನಿಜಗಳಿರ್ತವೆ, ವಿಟಮಿನ್ಗಳಿರ್ತವೆ ಅನ್ನೋದು ನೋಡ್ತೀವಿ. ಅನೇಕ ತರಕಾರಿಗಳಲ್ಲಿ ಮತ್ತು ಹಣ್ಣುಗಳಲ್ಲಿ ಮೇಲೆ ಏನಾಗಿರ್ತಾವೆ, ಸಿಪ್ಪೆ ಏನಿರ್ತಿತ್ತಲ್ಲ ಆ ಸಿಪ್ಪೆದೊಳಗೆ ಏನಾಗಿರ್ತವೆ, ಖನಿಜಗಳು ಮತ್ತು ವಿಟಮಿನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಅದೇ ರೀತಿ ಅಕ್ಕಿ ಬೇಳೆಕಾಳುಗಳನ್ನು ಪದೇ ಪದೇ ಏನು ಮಾಡಬಾರ್ದಪ್ಪ ಅಂದರೆ ತೊಳಿಬಾರ್ದು. ತೊಳೆದೇ ಅದೇ ಆದರೆ ಏನಾಗ್ತಿತ್ತಪ್ಪ ಅಂದರೆ ಪದೇ ಪದೇ ತೊಳೆದು ಅಂದರೆ ಅದರ ತೊಳಿತಿರೋ ನೀರಿನ ಜೊತೆ ವಿಟಮಿನ್ಗಳು ಮತ್ತು ಖನಿಜಗಳು ನಷ್ಟ ಆಗಿ ಹೋಗ್ತಾವೆ ಅನ್ನೋದು ನೋಡ್ತೀವಿ. ಯಾವುದು ಅವಶ್ಯಕತೆ ಇದ್ದಾಗ ಮಾತ್ರ ತೊಳಿಬೇಕು ಅನ್ನೋದನ್ನು ನೋಡ್ತೀವಿ. ಇನ್ನು ಬೇಯಿಸೋದ್ರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಆಹಾರ ರುಚಿಕರ ಆಗ್ತೈತಿ, ಜೊತೆಗೆ ಸುಲಭವಾಗಿ ಜೀರ್ಣ ಆಗ್ತೈತಿ. ಆದರೆ ನಿರ್ದಿಷ್ಟ ಪೋಷಕಾಂಶಗಳು ನಾಶಕ್ಕೂ ಸಹ ಏನಾಗ್ತಿತ್ತಪ್ಪ ಅಂದ್ರೆ ಕಾರಣ ಆಗಿರ್ತೈತಿ ಅನ್ನೋದು ನೋಡ್ತೀವಿ ನಾವು. ಹಲವಾರು ಪೋಷಕಾಂಶಗಳು ನಾಶ ಆಗಿಬಿಡ್ತಾವೆ ಬೇಯಿಸೋದ್ರಿಂದ. ಬೇಯಿಸುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಸಿ ಬೇಯಿಸಿದ್ರೆ ಏನಾಗ್ತಪ್ಪ ಅಂದರೆ ಅನೇಕ ಪ್ರೋಟೀನ್ಗಳು ಗಣನೀಯ ಖನಿಜಗಳು ಏನಾಗ್ತಪ್ಪ ಅಂದರೆ ನಷ್ಟ ಆಗ್ತವೆ. ನಾವು ನೀರನ್ನು ಹಾಕಿ ಬೇಯಿಸೋದ್ರಿಂದ ಅನೇಕ ಅಥವಾ ಬಸೋದ್ರಿಂದ ನೀರನ್ನು ಬಯಸ್ತಿರ್ತಾರೆ, ಅಕ್ಕಿ ಬಯಸ್ತಿರ್ತಾರೆ ಕೆಲವೊಂದ್ರೊಳಗೆ ಪ್ರೋಟೀನ್ಗಳು ನಾಶ ಆಗಿಬಿಡ್ತಾವೆ. ಅದನ್ನು ಕುದಿಸ್ತಿರ್ತಾರೆ ಭಾಳಷ್ಟು ಮತ್ತು ಭಾಳಷ್ಟು ಸುಡ್ತಿರ್ತಾರೆ. ಒಮ್ಮೆ ಆಹಾರವನ್ನು ಏನು ಮಾಡಿರ್ತಾರಪ್ಪ ಅಂದರೆ ಮಾಡಿರ್ತಾರೆ ಅದನ್ನು ಸಾರಿಕೆ ಏನು ಮಾಡ್ತಿರ್ತಾರಪ್ಪ ಅಂದರೆ ಪದೇ ಪದೇ ಅದನ್ನು ಬೇಯಿಸ್ತಿರ್ತಾರೆ, ಸುಡ್ತಿರ್ತಾರೆ. ಹೀಗಾಗಿ ಅದರೊಳಗೆ ಪೋಷಕಾಂಶಗಳು ಎಲ್ಲ ಹಾಳಾಗಿ ಹೋಗ್ತವೆ. ಒಂದು ರೀತಿ ಆಹಾರ ಏನಾಗ್ತಿತ್ತಪ್ಪ ಅಂದರೆ ಬೇರೆ ರೀತಿನ ಹತ್ತಕ್ಕೆ ಚಾಲೂ ಮಾಡ್ತಿತ್ತು ಅನ್ನೋದು ನೋಡ್ತೀವೋ. ಹೀಗಾಗಿ ಬೇಯಿಸುವಾಗ ಶಾಖದಿಂದ ಸಿ ವಿಟಮಿನ್ ಬೇಗನೆ ಏನಾಗ್ತಾವಪ್ಪ ಅಂದರೆ ನಾಶ ಆಗ್ತಾವೆ. ಹುಳಿ ಪದಾರ್ಥ ಇರ್ತಕ್ಕಂಥ ಹಣ್ಣುಗಳಲ್ಲಿ ತರಕಾರಿಗಳಲ್ಲಿ ಏನಾಗ್ತಾವಪ್ಪ ಅಂದರೆ ಈ ಸಿ ವಿಟಮಿನ್ ಏನಾಗೋದ್ರಿಂದ ಬೇಯಿಸೋದ್ರಿಂದ ಅಥವಾ ಸುಡೋದ್ರಿಂದ ಏನಾಗ್ತಿತ್ತಪ್ಪ ಅಂದರೆ ಆಹಾರದಲ್ಲಿರ್ತಕ್ಕಂಥ ಸಿ ವಿಟಮಿನ್ ಬೇಗನೆ ಹಾಳಾಗ್ತಿತ್ತು ಅನ್ನೋದು ನೋಡ್ತೀವಿ. ಅದಕ್ಕೆ ಕೆಲವು ತರಕಾರಿಗಳನ್ನು ಹಣ್ಣುಗಳನ್ನು ಹಸಿಯಾಗಿ ಸೇವನೆ ಮಾಡೋದು ಬಹಳಷ್ಟು ಸೂಕ್ತ ಆಗಿರ್ತೈತಿ ಅನ್ನೋದು ನೋಡ್ತೀವಿ. ಸ್ಥೂಲಕಾಯಿ ಅಂದರೆ ಏನಪ್ಪ ಅಂದ್ರೆ ಕೊಬ್ಬು ಬೆಳಿತೈತಿ ಅನ್ನೋದನ್ನು, ಬೊಜ್ಜು ಬೆಳಿತೈತಿ ಅನ್ನೋದನ್ನು ನೋಡ್ತೀವಿ. ಅಂದರೆ ನಮ್ಮ ಭಾಷೆ ಒಳಗೆ ಹೇಳಬೇಕಂದ್ರೆ ಸ್ಥೂಲಕಾಯಿ ಅಂದರೆ ಮೊಟ್ಟೆ ಆಗ್ತಾರೋ ಅನ್ನೋದು ಅಂತ ಅಂತೀವಿ ನಾವು. ಯಾಕೆ ಇವು ಮೊಟ್ಟೆ ಆಗ್ತಾರೋ ಅಥವಾ ಸ್ಥೂಲಕಾಯಿ ಯಾಕೆ ಬರ್ತೈತಿ ಅನ್ನೋದು ನೋಡಿದಾಗ, ಕೊಬ್ಬು ಅತಿ ಹೇರಳವಾಗಿರುವ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ಇದು ಏನಾಗ್ತಿತ್ತಪ್ಪ ಅಂದರೆ ತುಂಬ ನಮ್ಮ ದೇಹಕ್ಕೆ ಹಾನಿಕರ ಆಗಿರ್ತೈತಿ ಮತ್ತು ಕೊನೆಯಲ್ಲಿ ನಮಗೆ ಬೊಜ್ಜು ಅಥವಾ ಸ್ಥೂಲಕಾಯಿ ಉಂಟಾಗೋದ್ರಿಂದ ನಾವು ಈ ಸ್ಥೂಲಕಾಯವನ್ನು ಅನುಭವಿಸ್ತೀವಿ. ಬಹಳಷ್ಟು ಜನ ಏನಾಗ್ತಾರಪ್ಪ ಅಂದರೆ ಮೊಟ್ಟೆ ಆಗ್ತಾರೋ ಅಂತೀವಿ. ಏನು ಕಾರಣಪ್ಪ ಅಂದರೆ ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ. ನಾವು ಈಗಾಗಲೇ ಕಲ್ತಿದ್ದೀವಿ ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಗಿಂತ ಕೊಬ್ಬದೊಳಗೆ ಏನಾಗ್ತೈತಿ ಶಕ್ತಿ ಹೆಚ್ಚು ಬರ್ತೈತಿ ಅನ್ನೋದು ನೋಡ್ತೀವಿ. ಬೆಣ್ಣೆ ತುಪ್ಪ ಆಗಲಿ ಹಾಲಾಗಲಿ ಮಜ್ಜಿಗೆ ಮೊಸರಾಗಲಿ ಇದರೊಳಗೆ ಏನಿರ್ತಾವಪ್ಪ ಅಂದರೆ ಶೇಂಗಾ ಆಗಲಿ ಬೇಳೆಕಾಳುಗಳಾಯಿತು ಇವು ಎಣ್ಣೆ ಪದಾರ್ಥಗಳಾಗಲಿ. ಎಣ್ಣೆ ಪದಾರ್ಥ ಏನು ಮಾಡ್ತೇವಪ್ಪ ಅಂದರೆ ಹೆಚ್ಚಾದವು ಎಣ್ಣೆ ಪದಾರ್ಥ ಇರ್ತಕ್ಕಂಥ ಆಹಾರವನ್ನು ತಿಂತೀವಿ. ಪುರಿ ಇಡ್ಲಿ ದೋಸೆಗಳನ್ನು ಆಮೇಲೆ ಹಲವಾರು ಎಣ್ಣೆ ಇರ್ತಕ್ಕಂಥ ಆಹಾರವನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಸೇವನೆ ಮಾಡೋದರಿಂದ ಈ ಸ್ಥೂಲಕಾಯಿ ಏನಾಗ್ತೈತಪ್ಪ ಅಂದರೆ ಈ ರೀತಿ ಮನುಷ್ಯ ಏನಾಗ್ತಾನೋ ಹೊಟ್ಟೆ ಆಗಲಿ ಅಥವಾ ಈ ತೊಡೆಗಳ ಭಾಗದಲ್ಲಿ ಆಗಲಿ ಅಥವಾ ಶರೀರದ ಕೆಲವೊಂದು ಭಾಗಗಳಲ್ಲಿ ಏನಾಗ್ತೈತಪ್ಪ ಅಂದರೆ ಕೊಬ್ಬು ಸಂಗ್ರಹಣೆಯಾಗಿ ಸ್ಥೂಲಕಾಯಿ ನಮಗೇನಾಗ್ತೈತಪ್ಪ ಅಂದರೆ ಬರ್ತೈತಿ. ಇನ್ನು ಈ ವಿಟಮಿನ್ ಮತ್ತು ಖನಿಜಗಳಿಂದ ಬರ್ತಕ್ಕಂಥ ರೋಗಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಮುಂದಿನ ಅವಧಿಯಲ್ಲಿ ನೋಡ್ತಾ ಇದ್ದೀವಿ. ಈ ಅವಧಿಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.